ಎಲ್ರಿಗೂ ನಮಸ್ತೆ. ಭಾರತ ಅಲ್ಲ ಇಡೀ ವಿಶ್ವದಲ್ಲೇ ಯಾವುದಾದ್ರೂ ಒಂದು ತಂಡದ ಒಂದು ನಾಟಕ, ಅದೇ ನಾಟಕ ಬಹುಶಃ 3-4 ಸಾವಿರಕ್ಕಿಂತ ಹೆಚ್ಚು ಪ್ರದರ್ಶನ ಕಂಡಿದ್ರೆ ಅದು ಭಾರತದ ಕರ್ನಾಟಕದ ಹಿರಣ್ಣಯ್ಯ ಮಿತ್ರ ಮಂಡಳಿಯವರ ಲಂಚಾವತಾರ ನಾಟಕ. ಮಾಸ್ಟರ್ ಹಿರಣ್ಣಯ್ಯ ಅವರು ಇವತ್ತಿನ ನನ್ನ ಓದು ಮಾಸ್ಟರ್ ಹಿರಣ್ಣಯ್ಯ ಅವರ ಬದುಕಿನ ಅನೇಕ ಕಥೆಗಳು ಘಟನೆಗಳನ್ನು ದಾಖಲಿಸಿರೋರು ಅವರ ಹೆಮ್ಮೆಯ ಪುತ್ರ ಶ್ರೀ ಬಾಬು ಹಿರಣ್ಣಯ್ಯ ಅವರು. ರಂಗದ ಮೇಲೆ ಅನೇಕ ವರ್ಷಗಳ ಕಾಲ ಅವರೊಡನೆ ಇದ್ದು ಹಿರಣ್ಣಯ್ಯ ಮಿತ್ರ ಮಂಡಳಿಯನ್ನು ನಡೆಸಿದಂತಹ ಬಾಬು ಹಿರಣ್ಣಯ್ಯ ಅವರು ಅನೇಕ ಪುಸ್ತಕಗಳನ್ನು ಬರೆದಿದ್ದಾರೆ. ಅವರ ಒಂದು ಪುಸ್ತಕ ಇತ್ತೀಚೆಗೆ ಬಿಡುಗಡೆಗೊಂಡ ಅಪ್ಪ ಹೇಳಿದ ಕಥೆಗಳು, ತೇಜ್ ಪಬ್ಲಿಕೇಶನ್ ಅವರ ಪುಸ್ತಕ ಇದು. ಇದರಲ್ಲಿ ಅವರ ತಂದೆ ಅಣ್ಣ ಅಂತ ಹೇಳಿದ್ರು, ಅವರು ಹೇಳಿದಂತ ಅನೇಕ ಬದುಕಿನ ಪಾಠಗಳು ಕಥೆಗಳು ಅದನ್ನ ತುಂಬಾ ಅದ್ಭುತವಾಗಿ ದಾಖಲಿಸಿದ್ದಾರೆ. ಇದು ನಮಗೂ ಕೂಡ ಒಂದು ಅದ್ಭುತವಾದ ಪಾಠ. ಇದರ ಒಂದು ಓದನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಇದರ ಹೆಸರು ಅಜ್ಜಿ ಕಲಿಸಿದ ಜೀವನ ಸತ್ಯ. ಅನೇಕ ಬಾರಿ ನಾವುಗಳು ಸಣ್ಣ ಮಕ್ಕಳಿಂದಲೂ ಬದುಕಿನ ಪಾಠವನ್ನು ಕಲಿಯುತ್ತೇವೆ. ಗುರುವಿಗೆ ವಯಸ್ಸು, ಜಾತಿ, ಮತ ಕುಲಗಳ ಮಾನದಂಡನವಾಗಲು ಸಾಧ್ಯವೇ ಇಲ್ಲ. ಇದಕ್ಕೆ ಉತ್ತಮ ಉದಾಹರಣೆಯಾಗಿ ಅಣ್ಣ ಒಂದೆರಡು ಕಥೆಗಳನ್ನು ಉಲ್ಲೇಖಿಸುತ್ತಿದ್ದುದುಂಟು. ಮಾಸ್ಟರ್ ಹಿರಣ್ಣಯ್ಯವರು ಒಮ್ಮೆ ತಮ್ಮ ಮಡತಿ ಜೊತೆ ಉತ್ತರ ಭಾರತದ ಪ್ರವಾಸ ಹೋಗಿರ್ತಾರೆ. ಈ ಕಾಶಿ, ವಾರಣಾಸಿ, ಮಥುರಾ, ದೆಹಲಿ, ಆಗ್ರಾ, ಋಷಿಕೇಶ್, ಹರಿದ್ವಾರ್, ಕೇದಾರ್ ಹೀಗೆ ಬೇರೆ ಬೇರೆ ಕಡೆ ಹೋದಾಗ ಅಲ್ಲಿ ಒಂದಿನ ರಾತ್ರಿ ಗೈಡ್ ಹೇಳ್ತಾರೆ, ಬದ್ರಿನಾಥ ದರ್ಶನ ಆದ ನಂತರ ಮರುದಿನ ಬೆಳಗ್ಗೆಗೆ ಬೇಗ ಎದ್ದು ಸಿದ್ಧವಿರಿ, ನೀವ್ಯಾರು ಊಹಿಸೋದಕ್ಕೆ ಸಾಧ್ಯವಿರದೇ ಇದ್ದಂತಹ ಒಂದು ಅತ್ಯಮೋಘವಾದ ದೃಶ್ಯವನ್ನ ನೋಡೋದಕ್ಕೆ ಹೋಗೋಣ ಅಂತ. ಅದು ಈ ಹಿಮಾಲಯ ಶ್ರೇಣಿಗಳ ಬೆಟ್ಟಗಳ ನಡುವೆ ಸೂರ್ಯೋದಯವಾಗುವಂಥದ್ದು, ಅದು ನಸುಕಿನಲ್ಲೇ ನೋಡುವಂತಹ ದೃಶ್ಯ. ಅದನ್ನು ನೋಡೋದಕ್ಕೆ ಎಲ್ಲರೂ ಸಿದ್ಧವಾಗಿ ಹೋಗೋಣ ಅಂತ ಎಲ್ಲರೂ ಹೊರಡ್ತಾರೆ. ಒಂದು ಕ್ಷಣ ಆ ಸೂರ್ಯೋದಯ ಆಗ್ತಿದ್ದಂತೆ ಅದೇ ಬೆಟ್ಟಗಳ ಬೆಳ್ಳಿಯ ತಗಡಿನಿಂದ ಅಲಂಕೃತವಾದಂತೆ ಕಂಗೊಳಿಸ್ತಾ ಇತ್ತು. ಎಲ್ಲರೂ ಮಂತ್ರಮುಗ್ಧರಾಗಿ ಮಾತೆ ಹೊಡೆದಂತೆ ತುಸು ಜೋರಾಗಿ ಉಸಿರಾಡಿದರೆ ಎಲ್ಲಿ ಆ ಉಸಿರು ಮೋಡವಾಗಿ ಆ ದೃಶ್ಯವನ್ನು ನುಂಗಿಬಿಡುತ್ತದೋ ಎಂದು ಅಂಜಿ ಉಸಿರನ್ನು ಬಿಗಿ ಹಿಡಿದು ನಿಂತಿದ್ದಾಗ ಅಣ್ಣನ ಪಕ್ಕದಲ್ಲಿ ನಿಂತಿದ್ದ ಒಬ್ಬ ಮುದುಕಿ ತನ್ನ ಮೊಮ್ಮಗುವಿನೊಂದಿಗೆ ಆ ದೃಶ್ಯವನ್ನು ಅನುಭವಿಸುತ್ತಿದ್ದಳು. ಉತ್ತರ ಭಾರತದ ಯಾವುದೋ ಕುಗ್ರಾಮದಿಂದ ಬಂದ ಅನಕ್ಷರಸ್ಥೆಯಂತೆ ತೋರುತ್ತಿದ್ದಳು ಆಕೆ. ಆಕೆಯ ಜೊತೆಗಿದ್ದ ಅವಳ 8-10 ವರ್ಷದ ಮೊಮ್ಮಗ ಅವಳ ಸರಗನ್ನು ಎಳೆದು, ಅಜ್ಜಿ ಅಜ್ಜಿ, ಆ ಬೆಟ್ಟ ನೋಡು ಎಷ್ಟು ಚೆನ್ನಾಗಿದೆ, ಅದನ್ನ ನಮ್ಮ ಜೊತೆ ಮನೆಗೆ ತಗೊಂಡು ಹೋಗೋಣವಾ ಎಂದು ನುಡಿತು. ಮುಗ್ಧ ಮನಸ್ಸಿನ ಮಗುವಿನ ಆಸೆ ಅದು. ಸಾಧ್ಯಾಸಾಧ್ಯತೆಗಳನ್ನು ಚಿಂತಿಸುವ ವಯಸ್ಸಲ್ಲ ಆ ಮಗುವಿನದು. ಆ ಮಾತನ್ನು ಕೇಳಿದ ನಮ್ಮಲ್ಲಿ ಬೇರೆ ಯಾರೇ ಆಗಿರಲಿ ನಾವು ಹೇಳ್ತಿದ್ದುದು, ಆಯ್ತು ಮರಿ, ನಾವು ಹೋಗುವಾಗ ಅದನ್ನು ನಮ್ಮ ಬಸ್ಸಲ್ಲಿ ಹಾಕೊಂಡು ಹೋಗೋಣ, ಅಥವಾ ಸರಿ ಕಣಪ್ಪ, ನಿಮ್ಮ ಅಪ್ಪನಿಗೆ ಹೇಳಿ ದೊಡ್ಡ ಕಾರೊಂದು ತರಿಸಿ ಆ